ಸಿಎಲ್ಪಿ ಏಕಾಏಕಿಯಾಗಿ ರೆಸಾರ್ಟ್ ಬರೋದ್ರ ಬಗ್ಗೆ ನಿರ್ಮಾಣ ಮಾಡ್ತೀರಿ, ಸಿಎಲ್ಪಿ ಏನ್ ಹಿಂಟ್ ಸಿಕ್ತು ನಿಮ್ಗೆ? ಅಲ್ಲ, ನಮಗೆ ಏನು ಮಾಹಿತಿ ಇರಲಿಲ್ಲ. ಅದು ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ಕೆಳಗಡೆ ಅಲ್ವೇನ್ರಿ ನಾವೆಲ್ಲ ಗೆದ್ದಿರೋದು? ಪಕ್ಷ ಇಲ್ಲ, ಈಗ ಸ್ವಲ್ಪ ಈಗ ಪಕ್ಷ ಟಿಕೆಟ್ ಕೊಡಬೇಕು ಅಂತ ಅಂದ್ರೆ ನಾವು ದಿನ ಬೆಳಗ್ಗೆ ಆದ್ರೆ ಪಕ್ಷದ ನಾಯಕರ ಮನೆಗೆ ಓಡಾಡ್ತೀವಿ. ಪಕ್ಷ ಏನ್ ಹೇಳ್ತದೆ ಅದನ್ನೆಲ್ಲ ಕೇಳ್ತೀವಿ. ಗೆದ್ದಾದ ಮೇಲೆ ನಮ್ದೇ ಬಾವುಟ, ನಮ್ದೇ ಜಂಡಾ, ನಮ್ದೇ ಅಜೆಂಡಾ ಅಂತ ಇಟ್ಕೋಬಿಟ್ರೆ ಹೆಂಗಾಗುತ್ತೆ? ಯಾರು ಬಲಾತ್ಕಾರ ಇಲ್ಲ ರೀ, ಬಲಾತ್ಕಾರದ ಪ್ರಶ್ನೆ ಇಲ್ಲ. ಯಾರು ಹೋಗ್ತಾ ಇರೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಬಲಾತ್ಕಾರದ ವಿಚಾರ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಮಾಧ್ಯಮದವ್ರಿಗೆ ನಾನು ಕೇಳೋದು, ಕಳೆದ 10 ದಿನದಿಂದ ಭಾಜಪದ ನಾಯಕರುಗಳು ಹೊರ ರಾಜ್ಯದಲ್ಲಿ, ಅದು ದೆಹಲಿನಲ್ಲಿ ಹೋಗಿ ಹರಿಯಾಣ ಇರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡ್ತಾ ಇಲ್ಲ. ನಾವು ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಪಕ್ಕದಲ್ಲೇ ಇದೀವಿ. ಬೆಂಗಳೂರು ಇಲ್ಲಿ ಹೋಯ್ತು ಅಂತ ಅಂದ್ರೆ ಬೆಂಗಳೂರು ಒಂದು ಅರ್ಧ ಗಂಟೆ ಎಲ್ಲರೂ ಕೂಡ ಸೇರಿ ಇವತ್ತು ಚರ್ಚೆ ಮಾಡಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಇಲ್ಲಿ ಸಭೆ ಸೇರಿದ್ದೀವಿ ಅಷ್ಟೇ. ಸರ್, ಈಗ ರೆಸಾರ್ಟ್ ಇಂದ ಹೋದ್ಮೇಲೆ ನಮ್ದೇ ಜೆಂಡಾ ನಮ್ದೇ ಅಜೆಂಡಾ ಅಂತ ಬೇರೆ ಕಡೆ ಹೊರಟ್ರೆ? ಯಾರು ಆ ತರ ಇಲ್ಲ ರೀ, ಅದು ಎಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ. ಸರ್, ಹಿಂಗೆ ಹೇಳಿದ್ರೆ 4 ಜನ ಥ್ಯಾಂಕ್ ಯು.